ಮತ್ತೆ ಸಾಕಷ್ಟು ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ ಜೋರಾಗಿರುವಂತದ್ದು ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ವರ್ಣನ ಆರ್ಭಟ ಜೋರಾಗಿದೆ ನಿನ್ನೆ ಸುರಿದಂತ ಧಾರಾಕಾರ ಮಳೆಯಿಂದಾಗಿ ಡೋಣಿ ನದಿ ಉಕ್ಕಿ ಹರಿತಾ ಇದೆ ಇದರಿಂದಾಗಿ ಸಾರವಾಡ ಸುತ್ತಮುತ್ತ ನೂರಾರು ಎಕರೆಯಲ್ಲಿ ಬೆಳೆದಿದ್ದಂತ ಬೆಳೆ ಕೊಚ್ಚಿ ಹೋಗಿದೆ ಇನ್ನು ಡೋಣಿ ನದಿಯ ಅವಾಂತರದ ಬಗ್ಗೆ ನಮ್ಮ ಪ್ರತಿನಿಧಿ ಮಹೇಶ್ ವಿ ಶಟಗಾರ ಅಲ್ಲಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡ್ಕೊಂಡು ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ವಿಜಯಪುರ ಜಿಲ್ಲೆಯಲ್ಲಿ ಡೋಣಿ ನದಿ ಉಕ್ಕಿ ಹರಿತಾ ಇದೆ ತಾವು ಇಲ್ಲಿ ಗಮನಿಸಬಹುದು ನಾವು ಜಮಕಂಡಿ ರಸ್ತೆಯಲ್ಲಿರುವ ಸಾರವಾಡ ಗ್ರಾಮದ ಬಳಿ ಇದ್ದೀವಿ ಇಲ್ಲಿ ಒಂದು ನದಿಯ ಎಲ್ಲಿ ಏನು ನೀರು ಹರಿತಾ ಇದೆ ಅದರ ವೇಗವನ್ನು ಗಮನಿಸಿದರೆ ನಿನ್ನೆ ರಾತ್ರಿ ಸುರಿದ ಮಳೆಯನ್ನು ಇಲ್ಲಿ ಅರ್ಥೈಸಿಕೊಳ್ಳಬಹುದಾಗಿದೆ ಈ ಒಂದು ದೋಣಿ ನದಿ ಏನಿದೆ ಪ್ರತಿ ಬಾರಿ ಮಳೆ ಬಂದಾಗ ಪ್ರವಾಹ ತರುತ್ತೆ ಅಷ್ಟೇ ಅಲ್ಲದೆ ದೋಣಿ ನದಿ ಅಕ್ಕಪಕ್ಕದಲ್ಲಿ ಏನು ಜಮೀನು ಇರುತ್ತೆ ಆ ಜಮೀನುಗಳಿಗೆ ನೀರು ನುಗ್ಗಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಕೂಡ ಹಾನಿಯಾಗುತ್ತೆ ಈ ಒಂದು ದೋಣಿ ನದಿ ನೀರೇನಿದೆ ಇದು ಉಪ್ಪಿನ ಅಂಶದಿಂದ ಕೂಡಿರೋದ್ರಿಂದ ಈ ಒಂದು ಬೆಳೆಗೆ ಇನ್ನಷ್ಟು ಹಾನಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಅಷ್ಟೇ ಅಲ್ಲ ತಾವು ಗಮನಿಸಬಹುದು ಹತ್ತ ಕಡೆ ಏನು ಬೆಳೆಗಳಿದ್ದಾವೆ ನಾನಾ ಬೆಳೆಗಳು ಅವುಗಳಲ್ಲಿ ನೀರು ನಿಂತಿದ್ದಾವೆ ಎರಡು ನದಿಗಳ ಎರಡು ಪಕ್ಕದಲ್ಲಿ ಅಂದ್ರೆ ಸುಮಾರು ಒಂದು ಡೋಣಿ ನದಿ ಏನಿದೆ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕಿನ ಉಮರಾಣಿ ಬಳಿ ಹುಟ್ಟುತ್ತೆ ಅದು ವಿಜಯಪುರ ಜಿಲ್ಲೆಯಲ್ಲಿ 158 ಕಿಲೋಮೀಟರ್ ಸಂಚಾರ ಮಾಡುತ್ತೆ 36 ಗ್ರಾಮಗಳು ಈ ಒಂದು ಡೋಣಿ ನದಿ ವ್ಯಾಪ್ತಿಯಲ್ಲಿ ಬರುತ್ತೆ ಪ್ರತಿ ಬಾರಿ ಮಳೆ ಬಂದಾಗ ಈ ಒಂದು ನೀರು ಹೊಲಗಳಲ್ಲಿ ನುಗ್ಗೋದ್ರಿಂದ ಅಪಾರ ಪ್ರಮಾಣದಲ್ಲಿ ತೊಗರಿ ಇರಬಹುದು ಶೇಂಗಾ ಇರಬಹುದು ಉಳ್ಳಾಗಡ್ಡಿ ಇರಬಹುದು ಈ ತರ ಬೆಳೆಗಳು ಹಾನಿ ಉಂಟಾಗುತ್ತೆ ಈ ಕುರಿತು ಮಾತನಾಡಕ್ಕೆ ಈ ಭಾಗದಲ್ಲಿ ರೈತರು ಏನಿದ್ದಾರೆ ಅವರನ್ನ ಕೇಳೋಣ ಯಾವ ತರ ಇವರ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅಂತ ಹೇಳಿ ಮತ್ತೆ ಹೊಳೆ ಬಂದಿದೆ ಡೋಣಿ ಏನೆಲ್ಲ ಹಾನಿಯಾಗಿದೆ ತೊಗರಿ ಕಡಲೆ ಗೋಧಿ ಎಲ್ಲ ಹಾಳಾಗಿದ್ರಿ ಈ ಗೊಂಜಾಳ ಹಾಕ್ಯಾರ ಎಲ್ಲ ಹಾಳಾಗಿದ್ದಿ ಏನು ಬರಲಿ ಕೈ ಬಂತು ಬಾಯಿ ಬರಲಾರ್ದಂಗೆ ಆಗಿಬಿಟ್ಟ ಪರಿಸ್ಥಿತಿ ಸಿಕ್ಕಾಪಟ್ಟೆ ಪ್ರವಾಹ ಬಂದು ಸಾವಿರಾರು ಎಕರೆ ಕಡಲೆ ಜಮೀನ ನೀರೊಳಗೆ ಮುಳುಗು ಹೋಗಿಬಿಟ್ಟದೆ ಈ ಸರ್ಕಾರ ತಕ್ಷಣ ಇದಕ್ಕೇನು ಪರಿಹಾರ ಕೊಡಿಸ್ಬೇಕು ಜಿಲ್ಲಾಡಳಿತ ನೊಂದ ರೈತರಿಗೆ ಸಹಾಯ ಮಾಡ್ಬೇಕಂತೇಳಿ ನಾವು ನಿಂತು ಮಾಡ್ಕೋತೀವಿ ಮಳಿ ಬಂದಾಗ ಸರ್ ನೀರ್ ಬರ್ತದ್ರಿ ಇದೆಲ್ಲ ಹೊಲ ಮಾಡ್ಕೊಂಡ್ರಿ ಇದೆಲ್ಲ ನೀರ್ ಬಂದಿರ್ತದ್ರಿ ಬಿತ್ತಬೇಕಂತ ಮಾಡಿದ್ರೆ ಅದ್ ಕಸ ಇಟ್ಟಿಟ್ ಮಾಡೋದ್ ಸೊಂಡ್ ಮಾಡ ಕಸ ಆಗಿದ್ರಿ ಈ ಒಂದು ಡೋಣಿ ನದಿ ಏನಿದೆ ಈ ಒಂದು ನದಿಗೆ ಯಾವುದೇ ನದಿ ಪಾತ್ರ ಇಲ್ಲ ಅಂದ್ರೆ ಈ ನದಿಯಲ್ಲಿ ಹೂಳು ತುಂಬಿರೋದ್ರಿಂದ ಇದು ಬೇಕಾಬಿಟ್ಟಿಯಾಗಿ ಅಂದ್ರೆ ರೈಲು ಏನ್ ಹಳಿ ತಪ್ಪದಾಗ ದಿಕ್ಕು ತಪ್ಪಿ ಬಿದ್ದಿರುತ್ತೆ ಆ ತರ ಈ ನದಿ ಕೂಡ ದಿಕ್ಕು ಪಾಲಾಗಿ ಹರಿತಾ ಇರುತ್ತೆ ಒಟ್ಟಾರಾಗಿ ಡೋಣಿ ನದಿ ಏನಿದೆ ಇದು ರೈತರ ಪಾಲಿಗೆ ವರವಾಗುವ ಬದಲು ಶಾಪು ಆಗ್ತಾ ಇದೆ ಈ ಮೊದಲು ದೋಣಿ ಹರಿದರೆ ನಾಡೆಲ್ಲ ಕಾಳು ಎಂಬ ನಾಣ್ಣುಡಿ ಇತ್ತು ಅದು ಈಗ ದೋಣಿ ಉಕ್ಕಿ ಹರಿದರೆ ನಾಡೆಲ್ಲ ಹಾಳು ಎಂಬ ಎಂಬಷ್ಟರ ಮಟ್ಟಿಗೆ ಅದು ಈಗ ಪರಿವರ್ತನೆ ಆಗಿದೆ ಒಟ್ಟಾರೆಯಾಗಿ ರೈತರಿಗೆ ಸಂಕಟದಲ್ಲಿದ್ದರೆ ಅವರಿಗೆ ಸರ್ಕಾರ ಶೀಘ್ರ ನೆರವಿಗೆ ದಾವಿಸಬೇಕಂತೇಳಿ ಅನ್ನದಾತರು ಆಗ್ರಹಿಸ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಮಹೇಶ್ ಶೆಟಗಾರ್ ನ್ಯೂಸ್ 18 ಕನ್ನಡ ವಿಜಯಪುರ ಬೆಳಗಾವಿ ಜಿಲ್ಲೆ ಹಾಗೂ ಮುಧೋಳದಲ್ಲೂ ಕೂಡ ಭಾರಿ ಮಳೆ ಹಿನ್ನೆಲೆಯಲ್ಲಿ ಬಾಗಲಕೋಟೆಯ ಘಟಪ್ರಭಾ ನದಿ ತೀರದ ಗ್ರಾಮಸ್ಥರಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಐತಿಹಾಸಿಕ ಮಾಚಕನೂರ ಹೊಳೆ ಬಸವೇಶ್ವರ ದೇಗುಲಕ್ಕೆ ಜಲ ದಿಗ್ಬಂಧನವಾಗಿದೆ ದೇಗುಲದ ಗರ್ಭಗುಡಿ ಸಂಪೂರ್ಣ ಜಲಾವೃತವಾಗಿದ್ದು ಹೊಳೆ ಬಸವೇಶ್ವರ ದೇವರ ದರ್ಶನಕ್ಕೆ ಭಕ್ತರು ಪರದಾಟವನ್ನು ಮಾಡುತ್ತಿದ್ದಾರೆ ಹಾಗೆ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ಮಳೆಗೆ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ ಹಳ್ಳ ದಾಟಲಿಕ್ಕೆ ಹೋಗಿ ನೀರಿನ ರಭಸಕ್ಕೆ ಸಿಕ್ಕಿದ್ದಂತ ಕಮಲಾಪುರ ತಾಲೂಕಿನ ಮರಗುತ್ತಿ ತಾಂಡದ ಶಾಂತಬಾಯಿ ಮೃತಪಟ್ಟಿದ್ದಾರೆ ಸೀತಾಫಲ ಹಣ್ಣು ತರಲಿಕ್ಕೆ ಬೆಟ್ಟಕ್ಕೆ ಹೋಗಿದ್ದಂತ ಮಹಿಳೆ ವಾಪಸ್ ಬರುವಂತ ಸಂದರ್ಭದಲ್ಲಿ ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದು ಹಳ್ಳದ ದಡದ ಮರದ ಕೊಂಬೆಯಲ್ಲಿ ಇಂದು ಶವ ಪತ್ತೆಯಾಗಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕಳೆದ ಮೂರು ದಿನಗಳಿಂದ ಭಾರಿ ಮಳೆ ಆಗ್ತಾ ಇದೆ ಬೆಂಡರವಾಡಿ ಪಣ್ಯದ ಹುಂಡಿ ಹೆಗ್ಗೋಟಾರ ಬದನಗುಪ್ಪೆ ಮೊದಲಾದಂತಹ ಗ್ರಾಮಗಳಲ್ಲಿ ನೆಲ ಕಚ್ಚಿದೆ ಅಪಾರ ಪ್ರಮಾಣದ ಬಾಳೆ ಬೆಳೆ ಬೆಳೆ ಹಾನಿ ಪ್ರದೇಶಕ್ಕೆ ಚಾಮರಾಜನಗರ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ ಸಮೀಕ್ಷೆಯನ್ನು ನಡೆಸಿ ರೈತರಿಗೆ ಸೂಕ್ತ ಪರಿಹಾರ ಬಿಡುಗಡೆ ಮಾಡುವಂತೆ ತಹಶೀಲ್ದಾರರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮಳೆ ಆರ್ಭಟದಿಂದ ಎಲ್ಲೆಲ್ಲಿ ಏನೇನು ಯಾವ್ಯಾವ ರೀತಿಯಾಗಿ ಹಾನಿಯಾಗಿದೆ ಸೇರಿದಂತೆ ಕಂಪ್ಲೀಟ್ ಆದಂತಹ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ನೀವು news18kannada.comಗೆ ಲಾಗಿನ್ ಆಗಿ ಕಂಪ್ಲೀಟ್ ಆದಂತಹ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಬಹುದು ಮತ್ತಷ್ಟು ಸುದ್ದಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್